ಹಾಯ್ ಹಲೋ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಟು ಕನ್ನಡ ಫಿಲ್ಮಾಲಜಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಹುಲ್ ಮಾತಾಡ್ತಾ ಇದ್ದೀನಿ. ಶ್ರೀ ಬಾಲಾಜಿ ಫೋಟೋ ಸ್ಟುಡಿಯೋಸ್ ಇದೆ, ಜನವರಿ 6 ರಿಲೀಸ್ ಆಗ್ತಿದೆ ಆ ಮೂವಿಯ. ಸ್ಟಾರ್ ಕಾಸ್ಟ್ ಇದ್ದಾರೆ ನನ್ನ ಜೊತೆ, ಅವ್ರ ಜೊತೆ ಮಾತಾಡ್ಕೊಂಡು ಹೋಗ್ತೀನಿ. ಫಸ್ಟ್ ಆಫ್ ಆಲ್ ರಾಜೇಶ್ ಅಣ್ಣ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಯಾಕಂದ್ರೆ ಫಸ್ಟ್ ಡೈರೆಕ್ಷನ್ ಮಾಡಿ ಆ್ಯಕ್ಟ್ ಕೂಡ ಮಾಡ್ತಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ಹಾಯ್ ರಾಧಿಕಾ, ಮಗ ರಾಜೇಶ್ ಅಣ್ಣ, ಫಸ್ಟು ನಾನು ನೋಡಿದಾಗ ಡೈರೆಕ್ಷನ್ ಮಾಡಿ ಆ್ಯಕ್ಟ್ ಮಾಡೋದು ಫಸ್ಟ್ ನಾನು ಉಪೇಂದ್ರ ಸರ್ ನೋಡಿದ್ದು. ಈಗ ಅವ್ರದ್ದೇ ಫ್ರೇಮ್ ಅಲ್ಲಿ ಬರ್ತಾ ಇದೀರಾ, ಏನು ಕತೆ ನಿಮ್ದು? ಇಲ್ಲ, ಇನ್ಸ್ಪಿರೇಷನ್ ಖಂಡಿತ ಇದೆ, ಯಾಕಂದ್ರೆ ಅವ್ರ ಮೂವಿನೆಲ್ಲ ನೋಡಿ ನಾನು ಬೆಳಗ್ಬೋದು. ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನಮ್ಮನ್ನು ಇಂಟರ್ವ್ಯೂ ಮಾಡ್ತಾ ಇರೋದಕ್ಕೆ. ಇದೆಲ್ಲ ನನ್ನ ಫಸ್ಟ್ ಇಂಟರ್ವ್ಯೂ, ಪ್ರಾಬಬ್ಲಿ ಇದೇ ನನ್ನ ಫಸ್ಟ್ ಸ್ಟೆಪ್ ಅಂತ ನಾನು ಅನ್ಕೊಂತೀನಿ ಇದೆಲ್ಲ ನಿಮ್ಮ ಸಪೋರ್ಟ್ಗಳಿಂದ. ಎಸ್, ಈಗ ಡೈರೆಕ್ಷನ್ ಆ್ಯಕ್ಟಿಂಗ್ ಅಂತ ಬಂದಾಗ ಉಪ್ಪಿ ಸರ್ ಯಾವತ್ತೂ ಅಷ್ಟೇ, ಉಪ್ಪಿ ಸರ್ ಆಗಲಿ, ಕಾಶಿನಾಥ್ ಸರ್ ಆಗಲಿ, ಅದು ಮೋಸ್ಟ್ ಫೇವ್ರೇಟ್ ಆ್ಯಕ್ಟರ್ಸ್ ಆ್ಯಂಡ್ ಡೈರೆಕ್ಟರ್ಸ್. ಅವ್ರ ಇನ್ಸ್ಪಿರೇಷನ್ ಅನ್ನೋದಕ್ಕಿಂತ ನಾವು ಚಿಕ್ಕ ವಯಸ್ಸಲ್ಲಿ ಯೂಶುವಲ್ ಆಗಿ ನಾವು ಸಿನಿಮಾ ನೋಡೋ ರೀತಿ ಬೇರೆ ಇತ್ತು. ಸಿನಿಮಾ ಅಷ್ಟೇನೆ, ಅಲ್ಲೊಬ್ರು ಯಾರೋ ಆಕ್ಟರ್ ಹಾಡು ಹೇಳ್ತಾರೆ ಅಂತಂದ ತಕ್ಷಣ ಏ ಅವರೇ ಹಾಡ್ತಾರೆ ಅನ್ನೋ ಚೆನ್ನಾಗಿ ಅಂತ ನಾವು ಅನ್ಕೊಂತಾ ಇದ್ವಿ. ಬದಲಾಗ್ತಾ 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 ಮೆಚುರಿಟಿ ಬಂತು, ಸಿನಿಮಾ ಅಂದ್ರೆ ಏನು ಅಂತ ಗೊತ್ತಾಯ್ತು, ಅದರ ಒಳಗಡೆ ಇಳಿದಾಗ ಅದರ ಕಷ್ಟ ನಷ್ಟಗಳು ಗೊತ್ತಾಯ್ತು, ಕಲಿತಾ ಹೋದ್ವಿ ಅನ್ನೋದು. ಅಷ್ಟು ಈಸಿ ಇದೆ, ಯಾಕಂದ್ರೆ ಎಲ್ಲ ಕ್ರೂನು ಹ್ಯಾಂಡಲ್ ಮಾಡಿಕೊಂಡು, ಆರ್ಟಿಸ್ಟ್ ಟೆಕ್ನಿಕಲ್ ಎಲ್ಲ ನೋಡಿಕೊಂಡು, ಒಂದೊಂದು ಫ್ರೇಮ್ ಅಲ್ಲೂ ಒಂದೊಂದು ಲೈಟಿಂಗ್ ಕೂಡ ನೋಡಿಕೊಂಡು ಒಂದು ಶಾರ್ಟ್ ನಾವು ತೆಗಿತೀವಲ್ಲ, ಆಕ್ಷನ್ ಅಂದ್ಬಿಟ್ಟು ನಾಟ್ ಅಟ್ ಆಲ್ ಈಸಿ. ಅದು ಮಾಡಿದವ್ರಿಗೆ ಮಾತ್ರ ಗೊತ್ತೆ, ಎಲ್ಲ ಕಲ್ತ್ರಿ ಒಂದೊಂದಾಗಿ. ಖಂಡಿತ ಈ ಈ ಸಿನಿಮಾದಿಂದ ನನಗೆ ಒಂದು 5-6 ಸಿನಿಮಾ ಎಕ್ಸ್ಪೀರಿಯನ್ಸ್ ಕೊಟ್ಟರು ತುಂಬ. ಒಂದೊಂದು ದಿನಾನು ಒಂದೊಂದು ಪಾಠ ಆಯಿತು ನನಗೆ. ಒಬ್ಬೊಬ್ರದ್ದು ಅಂದರೆ ಆರ್ಟಿಸ್ಟ್ಗಳನ್ನ ಬಿಟ್ಟು ನಾನು ಹೇಳ್ತಾ ಇರೋದು, ಕೆಲವೊಂದು ಟೆಕ್ನಿಕಲ್ ವಿಭಾಗದಲ್ಲಿ ಕೆಲಸ ಮಾಡೋರ ಆಟಿಟ್ಯೂಡ್ ಸಹಿಸ್ಕೊಳ್ಳೋದೇ ನನಗೆ ತುಂಬ ದೊಡ್ಡ ಚಾಲೆಂಜಿಂಗ್. ಅವ್ರಗಳನ್ನ ಹ್ಯಾಂಡಲ್ ಮಾಡ್ಕೊಂಡು, ಅವ್ರಗಳನ್ನ ಸೆಟ್ಟಿಗೆ ಕರ್ಕೊಂಡು ಕೆಲಸ ಮಾಡಿಸೋದಿತ್ತಲ್ಲ, ಓ ಮೈ ಗುಡ್ನೆಸ್. ಇವಾಗ ನನಗೆ ಅನ್ಸುತ್ತೆ ಈಗ ಇತ್ತೀಚೆಗೆ ಬಂದವರ ಹತ್ರಲ್ಲಿ ಅದೇ ರಿಷಭ್ ಶೆಟ್ಟಿ ಅವರಾಗಿರ್ಬೋದು, ಡಾರ್ಲಿ ಕೃಷ್ಣ ಅವರಾಗಿರ್ಬೋದು, ಧನಂಜಯ ಅವರ ತಂಡ ಆಗಿರ್ಬೋದು, ರಾಜ್ವಿ ಶೆಟ್ಟಿ ಅವರಾಗಿರ್ಬೋದು, ರಕ್ಷಿ ಶೆಟ್ಟಿ ಅವರಾಗಿರ್ಬೋದು, ಕೆಲವೊಂದು ಆರ್ಟಿಸ್ಟ್ ಕಮ್ ಡೈರೆಕ್ಷನ್ ಮಾಡುವಂತಹ ಕೆಲವು ನಟ ಮತ್ತೆ ನಟಿಯರು ಇದ್ದಾರೆ, ಅವ್ರಗಳಿಗೆಲ್ಲ ನಾನು ಹ್ಯಾಟ್ಸ್ ಆಫ್ ಮಾಡ್ಬೇಕು. ವೆರಿ ಟಫ್ ಜಾಬ್. ನಿಮ್ಮ ಕೆರಿಯರ್ ಹೇಗೆ ಸ್ಟಾರ್ಟ್ ಆಯಿತು, ಹೇಗೆ ಬಂದ್ರಿ ಬಾಲಾಜಿ ಸ್ಟುಡಿಯೋಸ್ಗೆ? ನಾನು ಆಕ್ಚುಲಿ ಒಂದು ಆಲ್ಬಮ್ ಸಾಂಗ್ನ ಮಾಡ್ತಾ ಇದ್ದೆ, ಅದಕ್ಕೆ ಅವ್ರಿಗ ಕಾನ್ಸೆಪ್ಟು, ಇನ್ವೆಸ್ಟ್ಮೆಂಟು, ಡೈರೆಕ್ಷನ್ ಎಲ್ಲ ನಮಗೆ, ಆರ್ಟಿಸ್ಟ್ ಕೂಡ ನಾನೇ. ಸೊ ಅದಿರುವಾಗ ನನಗೆ ರವಿ ಅವರಿಂದ ನನಗಿದು ಆ್ಯಕ್ಚುಲಿ ಗೊತ್ತಾಗಿದ್ದು, ಈ ಥರ ಒಂದು ಆಗ್ತಿದೆ, ನಿಮ್ಗೆ ಇಂಟ್ರೆಸ್ಟ್ ಇದೆಯಾ, ಒಂದು ಆಪರ್ಚುನಿಟಿ ಇದೆ ಅಂತ ಹೇಳಿ, ಆಪರ್ಚುನಿಟಿ ಇದೆ ಈ ಥರದ್ದು ಒಂದು ಅಂತ ಹೇಳಿ, ಸೊ ಹಾಗೆ ನನಗೆ ಈ ಪಾತ್ರ ಸಿಕ್ಕಿತ್ತು. ನಾವು ಅವ್ರನ್ನ ಮೀಟ್ ಮಾಡಿದೆ, ಹೇಳಿದ್ರು ನನಗೆ ಇಷ್ಟ ಆಯಿತು, ಸೊ ಒಪ್ಕೊಂಡು.